ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು 3 ರೂಪಾಯಿಯಿಂದ ನಮ್ಮ ಸ್ಕಿನ್ ನ ಯಾವ ರೀತಿ ವೈಟ್ನಿಂಗ್ ಮಾಡ್ಕೋಬಹುದು ಹಾಗೂ ಯಾವ ರೀತಿ ತುಂಬಾ ಗ್ಲೋ ಕೊಡಬಹುದು ಅನ್ನೋದನ್ನ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದೀನಿ. ಜಸ್ಟ್ ಇದು ಓನ್ಲಿ 3 ರೂಪೀಸ್ ನಿಮಗೆ ನಾನು ತೋರಿಸ್ತೀನಿ. ಇದು ಪಾರ್ಲರ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ, ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ನಾವು ಗ್ಲೋ ಕೊಡಬೇಕು ಅಂದ್ರೆ ಇದು ಎಸ್ಪೆಷಲಿ ಮುಖ್ಯ. ಹಾಗೂ ಇದು ನಮ್ಮ ಸ್ಕಿನ್ ಗೆ ಮಾಯಿಶ್ಚರೈಸ್ ಆಗಿ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ತುಂಬಾ ನಮ್ಮ ಸ್ಕಿನ್ ವೈಟ್ನಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜಸ್ಟ್ 3 ರೂಪೀಸ್ ಇಂದ ನಮ್ಮ ಸ್ಕಿನ್ ನ ಪಾರ್ಲರ್ ಅಲ್ಲಿ ಯಾವ ರೀತಿ ಗ್ಲೋ ಪಡ್ಕೋತೀವೋ ಅದೇ ರೀತಿ ನಾವು ಪಡ್ಕೋಬಹುದು. ಬಟ್ ಪಾರ್ಲರ್ ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ 3 ರೂಪಾಯಿ ಚಾರ್ಜಸ್ ಮಾಡಲ್ಲ, ಆದ್ರೆ 1000 ರೂಪಾಯಿನ ಚಾರ್ಜಸ್ ಮಾಡ್ತಾರೆ. ಜಸ್ಟ್ ಇದನ್ನ ನೀವು ಮನೆಯಲ್ಲಿ ತಂದಿಟ್ಕೊಂಡ್ರೆ ನಿಮ್ಮ ಸ್ಕಿನ್ ಯಾವ ರೀತಿ ಹೊಳಪು ಮಾಡ್ಕೋಬಹುದು ಹಾಗೂ ಗ್ಲೋ ಮಾಡ್ಕೋಬಹುದು, ಮಾಯಿಶ್ಚರೈಸ್ ಮಾಡ್ಕೋಬಹುದು, ಜಸ್ಟ್ ಇದರ ಒಂದೇ ಒಂದು ಕ್ಯಾಪ್ಸುಲ್ ನ ನೀವು ನೈಟ್ ಟೈಮಲ್ಲಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಜಸ್ಟ್ ನಾನು ನಿಮಗೆ ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಕ್ರೀಮ್ ಇದೆ, ಒಂದು ಆಯಿಲ್ ಇದೆ, ಎರಡನ್ನೂ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದು ತುಂಬಾ ವರ್ತ್ ನಮ್ಮ ಫೇಸ್ಗೆ, ಅದು ಏನು ಅಂತ ನಿಮಗೆ ತೋರಿಸ್ತೀನಿ. ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಈಗಲೇ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಿದ್ರು ಅವ್ರಿಗೆಲ್ಲ ಹಾಯ್ ಹೇಳ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಸಹಕಾರ ಹೀಗೆ ಇರಲಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮಾಡಲ್ಲ ಬನ್ನಿ, ಅದೇನು ನೋಡೋಣ. ಜಸ್ಟ್ ಇದು ವಿಟಮಿನ್ ಇ ಆಯಿಲ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುವಂಥ ಈ ವಿಟಮಿನ್ ಇ ಆಯಿಲ್ ಬೇರೆ, ಈ ವಿಟಮಿನ್ ಇ ಆಯಿಲ್ ಬೇರೆ. ಇದು ಜಾಸ್ತಿ ಆಲ್ಮೋಸ್ಟ್ ನಾವು ಪಾರ್ಲರ್ಗಳಲ್ಲಿ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ. ಇದು ಗ್ರೀನ್ ಕಲರ್ ಮತ್ತು ಆರೆಂಜ್ ಕಲರ್ ಇರೋದು ಬಂದು ನಮ್ಮ ಹೇರ್ ಆಯಿಲ್, ಇದು ಹೇರ್ಗೆ ಯೂಸ್ ಮಾಡುವಂಥ ಆಯಿಲ್. ಇದು ಟ್ಯೂಬ್ಸ್ ಥರ ಇದೆಯಲ್ಲ, ನಿಮಗೆ ತೋರಿಸ್ತೀನಿ. ಟ್ಯೂಬ್ಸ್ ಥರ ಇದೆಯಲ್ಲ, ಇದು ಬಂದುಬಿಟ್ಟು ನಿಮಗೆ ವಿಟಮಿನ್ ಇ ಕ್ರೀಮ್ ಅಂತ. ಸೊ ಇದು ಆಲ್ಮೋಸ್ಟ್ ನಾವು ಫೇಶಿಯಲ್ ಮಾಡಿದಾಗ ಇದು ಕಂಪಲ್ಸರಿ ನಾವು ಹಾಕಿ ಹಾಕ್ತೀವಿ. ತುಂಬ ಗ್ಲೋ ಕೊಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗೂ ಮಾಯಿಶ್ಚರೈಸ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಸ್ಕಿನ್ನ ತುಂಬ ಬ್ರೈಟ್ನಿಂಗ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಹೊಳಪಾಗಿ ಕಾಣಿಸ್ತಾ ಇದೆ ಅಂತ. ನಾನು ಆಲ್ಮೋಸ್ಟ್ ಒಂದು ವೀಕ್ಲಿಗೆ ಒಂದ್ಸಲ ಆದ್ರೂ ಈ ಕ್ಯಾಪ್ಸುಲ್ನ ನಾನು ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ತುಂಬ ನಮ್ಮ ಫೇಸ್ಗೆ ವಿಟಮಿನ್ ಇ ಆಯಿಲ್ ತುಂಬ ಮುಖ್ಯ. ಕೆಲವ್ರಿಗೆ ಆಯಿಲ್ ಆದರೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಕ್ರೀಮ್ ಅಂದರೆ ಇಷ್ಟ ಆಗುತ್ತೆ. ನನಗೆ ಆಯಿಲ್ಗಿಂತ ಕ್ರೀಮ್ ತುಂಬ ಇಷ್ಟ, ಯಾಕೆಂದರೆ ತುಂಬ ಎಫೆಕ್ಟಿವ್ ಆಗಿದೆ. ಆಯಿಲ್ ಕೆಲವ್ರಿಗೆ ಸ್ಕಿನ್ನು ಡ್ರೈನೆಸ್ ಆಗಿರುತ್ತಲ್ಲ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನನಗೆ 2 ಟೈಪ್ನ ಇದೆ, ಅದು ನಾನು ನಿಮಗೆ ತೋರಿಸ್ತೀನಿ. ಜಸ್ಟು ನಾನು ಫೇಸ್ಗೆ ರೋಸ್ ವಾಟರನ್ನು ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ಫೇಸಲ್ಲಿ ಇರುವಂಥ ಏನಾದರೂ ಡಟ್ ಏನಾದರೂ ಇತ್ತು ಅಂದರೆ ನಾವು ಫೇಸ್ ವಾಶ್ ಮಾಡಿದರೂ ಕೂಡ ಡಸ್ಟ್ ಹಾಗೆ ಇರುತ್ತೆ. ಆವಾಗ ನಾವು ಏನಾಗುತ್ತೆ ಅಂದರೆ ನಾವು ಮುಖ ಎಲ್ಲ ಒಂಥರ ಅಲರ್ಜಿ ಟೈಪ್ ಆಗುತ್ತೆ. ಜಸ್ಟ್ ನನ್ನ ಮುಖನ ಸ್ಪ್ರೇ ಅಂದರೆ ರೋಸ್ ವಾಟರಿಂದ ಹೋಗ್ತೀನಿ ನಿಮಗೆ. ಜಸ್ಟ್ ಹೀಗೆ ಮೈಲ್ಡ್ ಆಗಿ ನಾನು ಮಸಾಜ್ ಕೊಡ್ತೀನಿ. ಈ ಕ್ರೀಮ್ ಅನ್ನ ಹಾಕೊಂತ ಇದ್ದೀನಿ, ನೋಡ್ಬೋದು ಓಪನ್ ಮಾಡಿದ್ದೀನಿ. ಜಸ್ಟ್ ಕಾಣಿಸ್ತಾ ಇದೆಯಾ? ಜಸ್ಟ್ ನನಗೆ ಈ ಟ್ಯಾಪ್ ಮಾಡಿಕೊಂಡು ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ತುಂಬ ಎಫೆಕ್ಟಿವ್ ಇದೆ ಫ್ರೆಂಡ್ಸ್ ಇದು. ನಾವು ಇನ್ನೂ ಹೆಂಗಾಗಿ ಕಾಣಿಸ್ಬೇಕು ಅಂದರೆ ಕಂಪಲ್ಸರಿ ಇದನ್ನು ಯೂಸ್ ಮಾಡಿಕೊಳ್ಳಿ, ತುಂಬ ಬೆನಿಫಿಟ್ ಇದೆ. ಜಸ್ಟ್ ನಾನು ಈ ಥರ ಟ್ಯಾಪ್ ಮಾಡ್ತೀನಿ. ನಿಮಗೆ ಮೇಕಪ್ ಮಾಡಿದಾಗ ಯಾವ ರೀತಿ ಲುಕ್ ಕೊಡುತ್ತೋ ಅದೇ ರೀತಿ ಲುಕ್ ಕೊಡುತ್ತೆ. ಇದನ್ನ ಹಾಕೊಂಡು ಬೇಕಾದ್ರೆ ಮಲಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮಾರ್ನಿಂಗ್ ಎದ್ಬಿಟ್ಟು ಉಗುರು ಬೆಚ್ಚಗಿರೋ ನೀರು, ವಾರ್ಮ್ ವಾಟರ್ ಇರುತ್ತಲ್ಲ, ಆ ವಾರ್ಮ್ ವಾಟರಲ್ಲಿ ನೀವು ಫೇಸನ್ನ ವಾಶ್ ಮಾಡಿದ್ರೆ ಸಾಕಾಗ್ತದೆ. ಜಸ್ಟ್ ನಾನು ಕಿವಿಗಳಿಗೂ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ.
ನೋಡಿ ಇಲ್ಲಿರೋ ಸ್ಕಿನ್ಗೂ ಇಲ್ಲಿರೋ ಸ್ಕಿನ್ಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ನಿಮಗೆ ಮೇಕಪ್ ಮಾಡಿದಾಗ ಯಾವ ರೀತಿ ಲುಕ್ ಕೊಡುತ್ತೋ ಅದೇ ರೀತಿ ಈ ಲುಕ್ ಕೊಡುತ್ತಾ ಜಸ್ಟ್ ನೀವು ನೋಡಬಹುದು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ನಾವು ಫೇಷಿಯಲ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದನ್ನ ಅಪ್ಲೈ ಮಾಡಿಬಿಟ್ಟು ನಾವು ಫೇಷಿಯಲ್ ಮಾಡಿದಾಗ ತುಂಬಾ ಗ್ಲೋ ಕೊಡುತ್ತಾ जस्ट 3 रुपीसिंदा एला यूजफुल आगते नोड़ी नोड़बू नहीं तुम ना ब्राइडल मेकअप यी कावो अदे रीति कानस्ता बट इोड़बू नहीं कानसते स्किन अंत जस्ट नोड़ी वड़पी कानू तुम मॉइस्चराइज़ हेल्प 3 रुपीसिंदा नम स्किन ग्लो को तुम्बा चनागी ग्लो कोड़ते फ्रेंड्स जस्ट नानी ब्लेंड माड़बेकु ब्लेंड माड़बिट्टु ना मलकोंडागा मॉर्निंग एद्दु ना वाश माड़िद्रे साकागुत्तदे नानु नीटागी इदन्ना ब्लेंड माड़ता इदीनि ನಾನು ನಿಮಗೆ ರೋಸ್ ವಾಟರ್ ಅಪ್ಲೈ ಮಾಡಿ ತೋರಿಸ್ತೀನಿ ನೀರು ಅಪ್ಲೈ ಮಾಡಿದ್ರೂ ಕೂಡ ಹಾಗೆ ಕೆಳಗಡೆ ಇಳಿದ್ಬಿಡುತ್ತೆ ಒಂದು ಚೂರು ಡ್ರಾಪ್ ಕೂಡ ನಿಮಗೆ ಇರಲ್ಲ ಅಷ್ಟು ಮಾಯಿಶ್ಚರೈಸ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಜಸ್ಟ್ ನೋಡಬಹುದು ನೀವು ನನ್ನ ಸ್ಕಿನ್ ಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇಳಿತಾ ಇದೆ ಅಷ್ಟು ತುಂಬಾ ಮಾಯಿಶ್ಚರೈಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಡೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದ್ಬಿಡುತ್ತೆ ಜಸ್ಟ್ ಆ ಪ್ಲೇಸ್ ಅಲ್ಲಿ ಕುತ್ಕೊಳ್ಳೋದೇ ಇಲ್ಲ ಅಷ್ಟು ನಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತೆ ಅಷ್ಟು ಎಫೆಕ್ಟಿವ್ ಕೂಡ ಇದು ತುಂಬಾ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಓನ್ಲಿ 3 ರೂಪೀಸ್ ಇಂದ ಇಷ್ಟು ನಮ್ಮ ಸೌಂದರ್ಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು ಅಂತ ನೋಡಿದ್ರಲ್ವಾ ನಾನು ನಿಮಗೆ ಇದರಲ್ಲಿ ಆಯಿಲ್ ಕೂಡ ಇದೆ ಆಯಿಲ್ ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಜಸ್ಟ್ ನಾನು ಫೇಸ್ ಗೆ ಅಪ್ಲೈ ಮಾಡಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಕ್ರೀಮ್ ಅಪ್ಲೈ ಮಾಡಿದೀನಿ ಜಸ್ಟ್ ನಾನು ಕೈಗಳಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಇದು ಸೇಮ್ ಎರಡು ಒಂದೇ ತರ ಇರುತ್ತೆ ಬಟ್ ನಿಮಗೆ ಗೊತ್ತಾಗುತ್ತೆ ಕ್ರೀಮ್ ಗೂನು ಆಯಿಲ್ ಗೂನು ಸ್ವಲ್ಪ ಡಿಫರೆನ್ಸ್ ಕಾಣಿಸುತ್ತೆ ನಿಮಗೆ ಇದು ಆಯಿಲ್ ಬಂದ್ಬಿಟ್ಟು ಇದು ನೀಟಾಗಿ ಲಿಕ್ವಿಡ್ ಅಲ್ಲಿ ಕಾಣಿಸುತ್ತೆ ಅದು ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ ಟಚ್ ಮಾಡಿದಾಗಲೂ ಕೂಡ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಜಸ್ಟ್ ನಾನು ಇದು ಓಪನ್ ಮಾಡ್ತೀನಿ ನೋಡಬಹುದು ಕಾಣಿಸ್ತಾ ಇದೆಯಾ ಜಸ್ಟ್ ನಾನು ಈ ಎರಡು ಕೈನ ಈ ತರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ಇದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಕೋಬಹುದು ಕ್ರೀಮ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಕೋಬಹುದು ತುಂಬಾ ವರ್ತಿ ಅಂತಾನೆ ಹೇಳಬಹುದು ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಫೇಸ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಜಸ್ಟ್ ಈಗ ನೋಡಿ ಈ ತರ ನಿಮಗೆ ಇದು ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಗಳು ಸಿಗುವಂತ ಶಾಪ್ ಗಳಲ್ಲಿ ಸಿಗುತ್ತೆ सो ನಾನು ನಿಮಗೆ ಇದು ಎರಡನ್ನು ಶೇರ್ ಮಾಡ್ತಾ ಇದೀನಿ ಯಾಕಂದ್ರೆ ಇದರಲ್ಲಿ ಕ್ರೀಮ್ ಇರುತ್ತೆ ಮತ್ತೆ ಆಯಿಲ್ ಇರುತ್ತೆ ಇದು ಬಂದ್ಬಿಟ್ಟು ಹೇರ್ ಆಯಿಲ್ ಇದು ಬಂದು 5 ರೂಪೀಸ್ ಹೇರ್ ಆಯಿಲ್ ಇದು ಬಂದ್ಬಿಟ್ಟು 3 ರೂಪೀಸ್ ಅಷ್ಟೇನೆ ನೀವು ಒಂದಸಲ ತಂದಿಟ್ಕೊಂಡ್ರೆ ನಿಮಗೆ ಒಂದು 6 ಮಂತ್ಸ್ ಅಂತ ಗ್ಯಾರಂಟಿ ಬರುತ್ತೆ ನಾನು ಖಾಲಿ ಆದಂಗೆ ನಾನು ತಗೊಂಡು ಇಟ್ಕೊಂತಾ ಇದ್ದೀನಿ ನಾನಂತೂ ಇದನ್ನ ಅಕಸ್ಮಾತ್ ಏನಾದರೂ ಮರ್ತ್ಬಿಟ್ಟೆ ಅದನ್ನ 15 ಡೇಸ್ಗೆ ಒಂದ್ಸಲ ನಾನು ಅಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ವೀಕ್ಲಿ ಒಂದ್ಸಲ ಅಪ್ಲೈ ಮಾಡ್ತೀನಿ ಯಾಕಂದ್ರೆ ನನ್ನ ಸ್ಕಿನ್ ಚೇಂಜಸ್ ಆದಾಗ ಅಥವಾ ಡ್ರೈನೆಸ್ ಅನ್ನಿಸ್ದಾಗ ನಾನು ಈ ಥರನ ರುಟೀನ್ ಮಾಡ್ಕೊತೀನಿ ಒಂದ್ಸಲ ಕ್ರೀಮ್ ಹಚ್ಕೊತೀನಿ ಒಂದ್ಸಲ ಆಯಿಲ್ ಹಚ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನು ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಕೊಲೀಗ್ಸ್ ಆಗಲಿ ಹೇಳ್ತಾ ಇರ್ತಾರೆ ಇಷ್ಟು ಹೆಂಗಾಗಿ ಯಾವ ರೀತಿ ಇದೆಯಾ ನಿಮಗೆ ಮುಖದಲ್ಲಿ ಒಂಚೂರು ಸ್ಕ್ರಾಚಸ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೋ ಈ ತರ ನಾವು ಮನೆಯಲ್ಲಿ ಇರುವಂತ ಇಂಗ್ರೆಡಿಯೆಂಟ್ಸ್ ಅಥವಾ ಈ ತರ ಬ್ಯೂಟಿ ಪ್ರಾಡಕ್ಟ್ ನಾನು ಯೂಸ್ ಮಾಡಿ ನಮ್ಮ ಸ್ಕಿನ್ ನ ತುಂಬಾ ಮಾಯಿಶ್ಚರೈಸ್ ಆಗಿ ಇಟ್ಕೋಬಹುದು ಇನ್ನು ಹೆಂಗಾಗಿ ಇಟ್ಕೋಬಹುದು ಸೋ ನನ್ನ ಬೋನಸ್ ಬರಬೇಕು ಅಂದ್ರೆ ಖಂಡಿತ ಇದನ್ನ ಯೂಸ್ ಮಾಡಿ ಎಲ್ಲರಿಗೂ ಸಿಗುವಂತ ವಸ್ತು ಅಂತಾನೆ ಹೇಳಬಹುದು ಏನು ಕಾಸ್ಟ್ಲಿ ಅಲ್ಲ ನಾವು
ಸುಮಾರು ಪ್ರಾಡಕ್ಟ್ಗಳು ತಗೋಬೇಕು ಅಂದರೆ ಸಾವಿರಾರು ರೂಪಾಯಿನ ಖರ್ಚು ಮಾಡ್ಕೋಬೇಕಲ್ವಾ. ಜಸ್ಟ್ ಇದು 3 ರುಪೀಸಿಂದ ನಾವು ನಮ್ಮ ಸ್ಕಿನ್ನ ಎಷ್ಟು ಗ್ಲೋ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅನ್ಕೊಂತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್.